स्टूडेंट्स फिफ्थ सेमिस्टर बीकॉम ओकेना कास्टिंग मेथड्स अन्नो सब्जेक्ट ओकेना अदरली फर्स्ट चाप्टर जॉब कास्टिंग मेले ओकेना 2019 ಅಲ್ಲಿ ಅದೃಷ್ಟವಂತರು ಏನಪ್ಪ ಅಂದ್ರೆ ಒಂದು 6 ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನೊಂದು 14 ಮಾರ್ಕ್ಸ್ ಬಂದು ಕೊಟ್ಟಿದ್ದಾರೆ ಓಕೆನಾ ಎರಡು ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ ಓಕೆನಾ ಯಾರ್ಯಾರು ಈ ಚಾಪ್ಟರ್ ನ ಇನ್ನು ಕಲ್ತಿಲ್ಲ ಅವರೆಲ್ಲ ಕಲ್ತ್ಕೊಳ್ಳೋದಕ್ಕೆ ನೋಡಿ ನೀವು ಇನ್ನೊಂದು ಇನ್ನು ಸೂಪರ್ ಲಕ್ ಆರ್ ಮಾರ್ಕ್ಸ್ ಬಂದು ಕೊಟ್ಟವನೆ ಏಳು ಮಾರ್ಕ್ಸ್ ಬಂದು ಕೊಟ್ಟವನೆ ಏಳು ಅಂತ ಹೇಳಿದ್ರೆ ಸೆಕ್ಷನ್ ಸಿ ನಲ್ಲಿ 14 ಮಾರ್ಕ್ಸ್ ಗೆ 7-7 ಅಂತ ಹೇಳಿ ಎರಡು ಕ್ವೆಶ್ಚನ್ ಅದರಲ್ಲಿ ಒಂದು ಕ್ವೆಶ್ಚನ್ ಇದೆ ಜಾಬ್ ಕಾಸ್ಟಿಂಗ್ ಅಲ್ಲಿ ಮತ್ತೆ 14 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾನೆ ಎಷ್ಟಾಯ್ತು ಗೊತ್ತಾ 14 ಪ್ಲಸ್ 7 21 21 ಪ್ಲಸ್ 6 ಎಷ್ಟು ಪಾಸ್ ಆಗಿ ಹೋಗ್ತೀರಾ ಇದೊಂದೇ ಒಂದು ಚಾಪ್ಟರ್ ಕಲ್ತ್ಕೊಂಡ್ರೆ ನೋಡೋಣ ಹೆಂಗ್ ಪಾಸ್ ಆಗೋದು ಅಂತ ನೋಡೋಣ ಫಸ್ಟ್ ನಾವು ಏನ್ ಕಲಿಬೇಕು ಅಂದ್ರೆ ಕ್ವೆಶ್ಚನ್ ಕ್ಲಿಯರ್ ಆಗಿ ಓದ್ಬೇಕು ಎಲ್ರಿಗೂ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಕಾಸ್ಟ್ ಶೀಟ್ ಹೌದಾ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ಶೀಟ್ ಮಾಡಿರೋ ಪ್ರಾಕ್ಟೀಸ್ ಇದೆ ಅನ್ಸುತ್ತೆ ಓಕೆನಾ ನಿಮ್ಗೆಲ್ಲರಿಗೂ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಮರ್ತೋಗಿರ್ತೀರಾ ಅಪ್ಪ ಮೋನೆ ಇದ್ ಕಡೆ ಬಂದು ನಿನ್ ಮುಖನ ನನ್ ತೋರ್ಸು ಓಕೆನಾ ಓದ್ಲ ಕ್ವಶನ್ ಓದ್ತೀನಿ ನೋಡಿ ಕ್ಯಾಲ್ಕುಲೇಟ್ ದ ಕಾಸ್ಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಜಾಬ್ ಆಫ್ಟರ್ ಆಡಿಂಗ್ 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ ಮೆಟೀರಿಯಲ್ಸ್ 24,000 ವೇಜಸ್ ಡಿಪಾರ್ಟ್ಮೆಂಟ್ ಎ ಬಿ ಅಂಡ್ ಸಿ ಅಂತ ಇದೆ ಅದರಲ್ಲಿ ಡಿಪಾರ್ಟ್ಮೆಂಟ್ ಎ 120 ಅವರ್ಸ್ ಕೆಲಸ ಮಾಡಿದ್ದಾರೆ 1 ಅವರ್ಗೆ 100 ರುಪೀಸ್ ಪೇಮೆಂಟ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಬಿ 80 ಅವರ್ಸ್ ಕೆಲಸ ಮಾಡಿದ್ದಾರೆ 1 ಅವರ್ಗೆ 60 ರುಪೀಸ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಸಿ 40 ಅವರ್ಸ್ ಕೆಲಸ ಮಾಡಿದ್ದಾರೆ 50 ರುಪೀಸ್ ಪರ್ ಅವರ್ ಕೊಟ್ಟಿದ್ದಾರೆ ವೇರಿಯಬಲ್ ಓವರ್ ಹೆಡ್ಸ್ 40 ರುಪೀಸ್ ಪರ್ ಅವರ್ ಅಂತ ಹೇಳ್ತಾರೆ ಫಿಕ್ಸ್ಡ್ ಓವರ್ ಹೆಡ್ 50,000 ಫಾರ್ 2,000 ಅವರ್ಸ್ ಅಂತ ಹೇಳ್ತಾರೆ ನೋಡಿ ಈ ಕ್ವಶನ್ ಗೆ ಸೊಲ್ಯೂಷನ್ ಮಾಡೋದು ಕರೆಕ್ಟ್ ಆಗಿ 3 ನಿಮಿಷದ ಕೆಲಸ ಎಷ್ಟು ನಿಮಿಷ 3 ನಿಮಿಷ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ಬರಿ ಜಾಬ್ ಕಾಸ್ಟ್ ಶೀಟ್ ಏನಿದು ಜಾಬ್ ಕಾಸ್ಟ್ ಶೀಟ್ ಇದು ಅಮೌಂಟ್ ಇನ್ನರ್ ಕಾಲಮ್ ಇದು ಅಮೌಂಟ್ ಔಟರ್ ಕಾಲಮ್ ಓಕೆನಾ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀವಿ ಓಕೆನಾ ಈಗ ಎಲ್ಲರೂ ಹೀಗೇ ರೂಲ್ಸ್ ಹಾಕೊಳ್ಳಿ ಹಾಕೊಂಡು ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ ಓಕೆನಾ ಇಲ್ಲಿವರೆಗೂ ಹೇಳ್ತೀನಿ ಓಕೆನಾ ಫಸ್ಟ್ ಏನ್ ಹೇಳಿದ್ದಾನೆ ಅಂದ್ರೆ ನಮ್ಗೆ ಪ್ರೈಮ್ ಕಾಸ್ಟ್ ಬೇಕು ಪ್ರೈಮ್ ಕಾಸ್ಟ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಈಗ ಅವನೇ ಕೊಟ್ಬಿಟ್ಟಿದ್ದಾನೆ ಏನಂತ ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟಾಗುತ್ತೆ ಅಂತಪ್ಪ 24,000 ರುಪೀಸ್ ಅಂತ ಹೇಳಿದ್ದಾನೆ ಇಲ್ಲ ಔಟರ್ ಕಾಲಮ್ ಅಲ್ಲಿ ಬರೆದು ಬಿಡ್ತೀನಿ ಓಕೆನಾ ಹಾಗೆ ವೇಜಸ್ ಅಂದ್ರೂ ಒಂದೇ ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ ಕರೆಕ್ಟಾ ಎಸ್ ಆರ್ ನೋ ಇಲ್ಲಿ ಲೇಬರ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆನಾ ಈ ಫ್ಯಾಕ್ಟರಿನಲ್ಲಿ 3 ಡಿಪಾರ್ಟ್ಮೆಂಟ್ ಇದೆಯಂತೆ ಓಕೆನಾ ಈ ಕಂಪನಿನಲ್ಲಿ ಈ ಫ್ಯಾಕ್ಟರಿಯಲ್ಲಿ 3 ಡಿಪಾರ್ಟ್ಮೆಂಟ್ ಇದೆಯಂತೆ ಅದರಲ್ಲಿ ಡಿಪಾರ್ಟ್ಮೆಂಟ್ ಎ ಅನ್ನೋರು ಓಕೆನಾ ಎಷ್ಟು ಅವರ್ ಕೆಲಸ ಮಾಡ್ತಾ ಇದಾರಂತೆ 120 ಗಂಟೆ ಕೆಲಸ ಮಾಡ್ತಾ ಇದಾರಂತೆ 1 ಅವರ್ಗೆ ಅವ್ರಿಗೆ 100 ರೂಪಾಯಿ ಕೊಡ್ತಾ ಇದಾರೆ ಅಲ್ಲಿಗೆ ಒಟ್ಟು 12,000 ರೂಪಾಯಿ ವೇಜಸ್ ಡಿಪಾರ್ಟ್ಮೆಂಟ್ ಎಗೆ ಕೊಟ್ಟಿರ್ತೀವಿ ಡಿಪಾರ್ಟ್ಮೆಂಟ್ ಬಿ 80 ಗಂಟೆ ಕೆಲಸ ಮಾಡಿದೆ ಅವ್ರಿಗೆ 60 ರೂಪಾಯಿ 1 ಅವರ್ಗೆ 4,800 ರುಪೀಸ್ ಕೊಟ್ಟಿರ್ತೀವಿ ಡಿಪಾರ್ಟ್ಮೆಂಟ್ ಸಿ ಗೆ 40 ಅವರ್ಸ್ ಕೆಲಸ ಮಾಡಿದ್ದಾರೆ 1 ಅವರ್ ಗೆ 50 ರುಪೀಸ್ ಕೊಡ್ತಾ ಇದೀವಿ 2,000 ರುಪೀಸ್ ಆಗುತ್ತೆ ಕರೆಕ್ಟಾ ಈಗ ಡೈರೆಕ್ಟ್ ವೇಜಸ್ ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂದ್ರೆ 18,800 ಬರ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿಲ್ಲದೆ ಇರೋದ್ರಿಂದ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಎರಡೂ ಸೇರಿಸಿದ್ರೆ ಓಕೆನಾ 42,800 42,800 ಏನಾಗುತ್ತೆ ಪ್ರೈಮ್ ಕಾಸ್ಟ್ ಬರುತ್ತೆ
प्राइम कॉस्ट ना ऐड अंत वर्क्स ओवरहेड अथवा ऑफिस ओवरहेड ऐड वर्क्स ओवरहेड अथवा ऑफिस ओवरहेड ऐड ಇದು ಯಾವಾಗಲೂ ವೇರಿಯಬಲ್ ಅಲ್ಲ ಇದು ಯಾವಾಗಲೂ ಏನಂತೆ ವೇರಿಯಬಲ್ ಅಲ್ಲ ಯಾವಾಗಲೂ ಅಷ್ಟೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರೆ ಎಕ್ಸ್‌ಪೆನ್ಸಸ್ ಅಲ್ಲಿ ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ ಅದಕ್ಕೆ ಇದನ್ನ ವೇರಿಯಬಲ್ ಓವರ್ ಹೆಡ್ಸ್ ಓಕೆನಾ ಒಟ್ಟು ಎಷ್ಟು ಗಂಟೆ ಕೆಲಸ ಮಾಡಿದರು ಅಂತ ಗೊತ್ತಿಲ್ಲ ಎಷ್ಟು ಗಂಟೆ ಕೆಲಸ ಮಾಡಿದರು ಗೊತ್ತಿಲ್ಲ ಆದ್ರೆ 1 ಅವರ್ ಗೆ 40 ರೂಪೀಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಕರೆಕ್ಟಾ ನೋಡಿ ಇಲ್ಲಿ ಡೈರೆಕ್ಟ್ ಲೇಬರ್ ಹೌದಾ ಡೈರೆಕ್ಟ್ ವೇಜಸ್ ಡಿಪಾರ್ಟ್ಮೆಂಟ್ ಎ ಅಲ್ಲಿ 120 80 ಪ್ಲಸ್ 40 ಟೋಟಲ್ 240 ಆಸ್ ಕೆಲಸ ಮಾಡ್ತಾ ಇದ್ದಾರೆ 240 ಆಸ್ ಕೆಲಸ ಮಾಡ್ತಾ ಇದ್ದಾರೆ 1 ಆರ್ ಗೆ ಎಷ್ಟು ಕೊಡ್ತಾ ಇದೀವಿ 40 ರೂಪೀಸ್ ಕೊಡ್ತಾ ಇದೀವಿ ಹೌದಾ ಎಷ್ಟು ಆಗುತ್ತೆ ಹೇಳಿ 9600 ಬರುತ್ತೆ ಈ 9600 ನ ಪ್ರೈಮ್ ಕಾಸ್ಟ್ ಗೆ ಆಡ್ ಮಾಡಿದ್ರೆ ನಮಗೆ ಬರೋದೇ ವರ್ಕ್ಸ್ ಕಾಸ್ಟ್ ಅಂತ ಬರುತ್ತೆ ಈ ವರ್ಕ್ಸ್ ಕಾಸ್ಟ್ ಎಷ್ಟು ಬರುತ್ತೆ ಈಗ ಅಂತ ಹೇಳಿದ್ರೆ 52400 ರೂಪೀಸ್ ಬರ್ತಾ ಇದೆ ಇದಕ್ಕೆ ಏನು ಆಡ್ ಮಾಡಬೇಕಪ್ಪ ಅಂದ್ರೆ ಆಫೀಸ್ ಸಾರಿ ವರ್ಕ್ಸ್ ಓವರ್ ಹೆಡ್ ಅಥವಾ ಫ್ಯಾಕ್ಟರಿ ಓವರ್ ಇದು ಫ್ಯಾಕ್ಟರಿ ಇಲ್ಲಿ ಏನೋ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ ಇಲ್ಲಿ ಬರುತ್ತೆ ಆಫೀಸ್ ಅಲ್ಲಿ ಯಾರ್ಯಾರು ಇರ್ತಾರಪ್ಪ ಆಫೀಸ್ ಅಲ್ಲಿ ಎಂಪ್ಲಾಯೀಸ್ ಗೆ ಸ್ಯಾಲರಿ ಕೊಡಬೇಕಾಗುತ್ತೆ ಹೌದಾ ಒಂದಷ್ಟು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ ಅದಕ್ಕೆ ಫಿಕ್ಸ್ಡ್ ಓವರ್ ಹೆಡ್ ಅಂತ ಹಾಕ್ತೀವಿ ಏನಿದು ಫಿಕ್ಸ್ಡ್ ಓವರ್ ಹೆಡ್ ನೋಡಿ ಫಿಕ್ಸ್ಡ್ ಓವರ್ ಹೆಡ್ 50000 ರೂಪಾಯಿ ಖರ್ಚಾಗಿದೆ ಅಂತ ಕರೆಕ್ಟಾ ಆಗಿದ್ಯಾ ಎಷ್ಟು ಅವರ್ಸ್ ಗೆ 50000 ಅವರ್ಸ್ ಕೆಲಸ ಮಾಡಿದ್ರೆ ಇಫ್ ಯು ವರ್ಕ್ ಫಾರ್ 50000 ಅವರ್ಸ್ ಓಕೆ 2000 ಅವರ್ಸ್ ಯುವರ್ ಕಾಸ್ಟ್ ವಿಲ್ ಬಿ 50000 2000 ಗಂಟೆ ಕೆಲಸ ಮಾಡಿದ್ರೆ 50000 ರೂಪಾಯಿ ಖರ್ಚಾಗುತ್ತೆ ಆದ್ರೆ ನಾವು ಮಾಡಿರೋದು ಎಷ್ಟು ಗಂಟೆ ಕೆಲಸ 240 ಗಂಟೆ ಕೆಲಸ ಕರೆಕ್ಟಾ ಹಾಗಾದ್ರೆ ಎಷ್ಟು ಬರುತ್ತೆ 6000 ರೂಪೀಸ್ ಬರ್ತಾ ಇದೆ ಕರೆಕ್ಟಾ ಇದನ್ನ ಟೋಟಲ್ ಮಾಡಿದ್ರೆ 58400 ಇದನ್ನ ಟೋಟಲ್ ಕಾಸ್ಟ್ ಅಂತ ಕರೆಯೋಣ ಯಾಕೆಂದ್ರೆ ಬೇರೆ ಇನ್ನೇನು ಕರೆದಿಲ್ಲ ಕೊಟ್ಟಿಲ್ಲ ಅವನು ಕೊಟ್ಟಿದ್ದಾನ ಏನಾದ್ರು ಆದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಆಡಿಂಗ್ 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳ್ತಾ ಇದ್ದಾನೆ ಕರೆಕ್ಟಾ ಹಾಗಾದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದ್ರೆ ನಾವು ಏನನ್ನ ಆಡ್ ಮಾಡಬೇಕು ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು ಹೌದಾ ಯಾವ್ದ್ರ ಮೇಲೆ ಅಂತೆ ಪ್ರಾಫಿಟ್ ಕಾಸ್ಟ್ ಎಷ್ಟು ಬಂದಿದೆ 58400 ಬಂದಿದೆ ಇದರ ಮೇಲೆ 25% ಎಷ್ಟು ಬರುತ್ತೋ ಹೇಳಿ 14600 ಬರ್ತಾ ಇದೆ ಹಾಗಾದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ 73000 ಬರುತ್ತೆ ಇದನ್ನ ಏನಂತ ಹೇಳ್ತೀವಿ ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ ಅಂತ ಕರೆಯೋಣ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬರುತ್ತೆ ಬೇಕಾ ಬೇಡವಾ ಬರ್ಕೊಳ್ಳಿ ಅಥವಾ ಫೋಟೋ ತಕ್ಕೊಳ್ಳಿ